ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಆಧ್ಯಾತ್ಮಿಕ ಗುರುಗಳಿಗೆ ಶ್ರೇಷ್ಠಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಈ ಸಣ್ಣ ಕವನದ ಮೂಲಕ ನಾನು ನನ್ನ ಸತ್ಯ ಘಟನೆಯನ್ನು ನಿಮ್ಮುಂದೆ ಇಡ್ತೇನೆ ಮಿತ್ರರೇ. ಗುರುವೇ ನೀವೇ ತಂದೆ, ಗುರುವೇ ನೀವೇ ತಾಯಿ, ಗುರುವೇ ತ್ರಯಮೂರ್ತಿ, ಗುರುವೆಂದರೆ ಜ್ಞಾನ, ಗುರುವೇ ಈಶ್ವರನು, ಗುರುವೇ ಬೆಳಕು, ಗುರುವೇ ಪರಮಾತ್ಮ, ಗುರುವೇ ನೀವೇ ಸರ್ವಜ್ಞ, ಗುರುವೇ ನೀವೇ ಪರಮಾನಂದ, ಗುರುವೇ ನೀವೇ ಅನಂತರು, ಗುರುವೇ ನೀವೇ ಸರ್ವಜ್ಞರು, ಗುರುವೆಂದರೆ ಕರುಣಾಸಾಗರು, ಗುರು ಒಲಿದರೆ ಹರನು ಒಲಿಯುವನು, ಗುರು ಮುನಿದರೆ ಹರನು ಮುನಿಯುವನು, ಗುರುವಿನ ಸ್ಪರ್ಶದಿಂದ ಕಾಗೆಯು ರಾಜಹಂಸವಾಗುವುದು, ಗುರುವಿನ ಆಶೀರ್ವಾದದಿಂದ ಕಬ್ಬಿಣವ ಕೂಡ ಬಂಗಾರ ಆಗೋದು. ಹಾಗೆ ಮಹಾವತಾರ ಬಾಬಾಜಿ ಎಲ್ಲ ಸದ್ಗುಣ ಆಶೀರ್ವಾದದಿಂದ ನನ್ನ ಜೀವನ ಪಾವನವಾಗಿತು ಮಿತ್ರರೇ. ಈ ಸತ್ಯ ಘಟನೆಯನ್ನು ಹಾಗೆ ಗುರು ಒಲಿದರೆ ಹೇಗೆ ಹರನು ಒಲಿಯುವನು, ಗುರುವಿನ ಸ್ಪರ್ಶದಿಂದ ಹೇಗೆ ಕಾಗೆ ರಾಜಹಂಸವಾಯಿತು, ಹಾಗೆ ಗುರು ಮುಟ್ಟಿದೊಡನೆ ಕಬ್ಬಿನವು ಕೂಡ ಬಂಗಾರ ಆಯಿತು. ಹಾಗೆ ಮಿತ್ರರೇ ಮಹಾವತಾರ ಬಾಬಾಜಿ ಫೋಟೋಯಿಂದ ಒಂದು ಎನರ್ಜಿ ಬೆಳಕು ನನ್ನ ಮೂಲಕ ತಲುಪಿ ನನ್ನ ಜೀವನವನ್ನು ಹೀಗೆ ಬದಲಾಯಿಸಿತು ಅನ್ನೋದನ್ನು ಹೇಳ್ತೇನೆ. ನಮಸ್ಕಾರ ಮಿತ್ರರೇ, ನಾನು ವರ್ಷಿಣಿ. ಫೋಟೋದಿಂದನೂ ಕೂಡ, ಅಂದರೆ ಮಹಾವತಾರ ಬಾಬಾಜಿಯವರ ಫೋಟೋದಿಂದನೂ ಕೂಡ ನಾವು ಬ್ಲೆಸ್ಸಿಂಗ್ಸನ್ನು ಪಡೆಯಬಹುದು, ಎನರ್ಜಿ ಕನೆಕ್ಷನ್ನ ಪಡೆಯಬಹುದು. ಹೇಗೆ ಹೇಗೆ ಸಾಧ್ಯ, ಇದನ್ನು ನಂಬಬಹುದಾ ಅನ್ನೋದಕ್ಕೆ ನಾನೇ ಉದಾಹರಣೆ. ನಾನು ಅನುಭವಿಸಿದಂಥ ಒಂದು ಸತ್ಯ ಘಟನೆಯನ್ನು ನಿಮ್ಮುಂದೆ ಇಡ್ತಾ ಹೋಗ್ತೇನೆ. 2014 ಹೀಗು ಉಂಟೆ ಕಾರ್ಯಕ್ರಮದಲ್ಲಿ ಮಹಾವತಾರ ಬಾಬಾಜಿಯವರ ಬಗ್ಗೆ ಹೇಳ್ತಾ ಇದ್ರು. ಅದೇನಪ್ಪ ವಿಷಯ ಅಂದರೆ, ರಜನಿಕಾಂತ್ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು, ಅವರು ಚಮತ್ಕಾರಿಕ ರೀತಿಯಿಂದ ಹೀಗೆ ಪಾರಾದರು, ಮೃತ್ಯುವನ್ನು ಪಾರಾದರು, ಅವರ ಗುರುಗಳು ಇವರು ಅಂಥೇಳಿ ಮಹಾವತಾರ ಬಾಬಾಜಿ ಫೋಟೋವನ್ನು ಮಧ್ಯೆ ಮಧ್ಯೆ ತೋರಿಸ್ತಾ ಇದ್ರು ಮಿತ್ರರೇ. ಆ ಕ್ಷಣ ನಾನು ಆ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೆ. ರಾತ್ರಿ ಹೊತ್ತು ಬಾಬಾಜಿಯವರ ಫೋಟೋವನ್ನು ನೋಡಿದ ಕ್ಷಣಾರ್ಧದಲ್ಲಿಯೇ ನನ್ನ ಮೈ ಚುಮ್ ಎನಿಸಿ ಒಂಥರ ಭಯ. ಯಾರೋ ದೊಡ್ಡ ನಮಗೆ ಬೇಕಾದವರು ನಮ್ಮನ್ನು ಹೆದರ್ಸ್ತಾರಲ್ಲ, ಆ ಥರ ಒಂಥರ ಭಯ. ಏನೂ ಅರ್ಥ ಆಗಲಿಲ್ಲ ಮಿತ್ರರೇ. ನಮ್ಮ ಯಜಮಾನ್ರ ಹತ್ರ ನಾನು ಆ ಫೋಟೋವನ್ನು ಕ್ಯಾಮ್ರಾ ಮುಖಾಂತರ ತೆಗೆಸಿ ಇಟ್ಟುಕೊಂಡೆ. ಯಾಕ್ಷಣ ನನಗೆ ಎನರ್ಜಿ ಕನೆಕ್ಷನ್ ಬಂತು, ಯಾವಾಗ ಭಯ ಬಂತು, ಯಾವಾಗ ನನ್ನ ಮೈ ಜುಮ್ಮನಿಸಿತು, ಆ ಕ್ಷಣದಿಂದ ಮಿತ್ರರೇ ನನ್ನ ಜೀವನವೇ ಬದಲಾಗಿ ಹೋಯಿತು. ದಿನ ಕಳೆದಂತೆ, ತಿಂಗಳುಗಳು ಕಳೆದಂತೆ, ವರ್ಷಗಳು ಉರಿದಂತೆ ಮಹಾವತಾರ ಬಾಬಾಜಿಯವರು ನನ್ನನ್ನು ಎಲ್ಲ ವಿಷಯದಲ್ಲಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಸ್ತಾ ನನಗೆ ಎಲ್ಲವನ್ನು ತಿಳಿಸ್ಕೊಡ್ತಾ ಇದ್ದರು. ಹಾಗೆ ಪ್ರತಿದಿನ ನಾನು ಅವ್ರ ಫೋಟೋ ಇಟ್ಕೊಂಡು ಬಾಬಾಜಿಯವರ ಜೊತೆಗೆ ಯಾರದು ಇಲ್ಲದ ವೇಳೆಯಲ್ಲಿ ಮಾತಾಡ್ತಾ ಇದ್ದೆ. ಇವತ್ತು ಇಷ್ಟೊಂದು ಅವರ ಬಗ್ಗೆ ಮಾತಾಡುವಂತಹ ಶಕ್ತಿ, ಚೈತನ್ಯ, ಹಾಗೆ ಈ ಸತ್ಯ ಘಟನೆಯನ್ನು ಹೇಳುವಂತೆ ಬಾಬಾಜಿಯವರ ಮೂಲಕ ಬಂದ ಒಂದು ಮೆಸೇಜನ್ನು ನಾನು ನಿಮ್ಮಲ್ಲಿ ಹಂಚಿಕೊಳ್ತಾ ಇದ್ದೇನೆ ಮಿತ್ರರೇ. ನಾನು ಯಾವತ್ತಾದರೂ ಯೂಟ್ಯೂಬ್ದಲ್ಲಿ ವಿಡಿಯೋ ಮಾಡಿ ಬಿಡಬಹುದಾಗಿತ್ತು, ಆದರೆ ನಾನು ನನ್ನ ಗುರುಗಳ ಒಂದು ಮೆಸೇಜ್ಗಾಗಿ ಕಾಯ್ತಾ ಇದ್ದೆ. ಯಾವತ್ತು ಮಹಾವತಾರ ಬಾಬಾಜಿ ನನ್ನ ಗುರುಗಳು ನನಗೆ ಮೆಸೇಜ್ ಕೊಟ್ಟರು, ಆ ಕ್ಷಣದಿಂದ ನಾನು ಈ ವಿಡಿಯೋವನ್ನು ಮಾಡಲು ರೆಡಿ ಮಾಡಿದೆ. ಇಂಥವುದೇ ಬಾಬಾಜಿಯವರ ಜೊತೆ ಈ 14 ಜರ್ನಿಯಲ್ಲಿ ಅವರ ಜೊತೆ ನಾನು ನಡೆಯುವಂಥ ಹಾದಿಯಲ್ಲಿ ಸಾಕಷ್ಟು ಚಮತ್ಕಾರಗಳನ್ನು ನಾನು ನೋಡಿದ್ದೇನೆ ಮಿತ್ರರೇ. ಅದಕ್ಕೆ ಸಾಕಷ್ಟು ಸಾಕ್ಷಿ ಪುರಾವೆಗಳು ನನ್ನ ಹತ್ರ ಇದೆ. ಇದರ ಬಗ್ಗೆ ನಿಮಗೆ ತಿಳಿದುಕೊಳ್ಳುವಂತಹ ತವಕ ಅಥವಾ ಹಂಬಲ ಇದ್ದರೆ ದಯವಿಟ್ಟು ನನ್ನ ಚಾನೆಲನ್ನು ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಹಾಕಿ ನನ್ನನ್ನು ಆಶೀರ್ವದಿಸಿ. ಮತ್ತೊಂದು ವಿಷಯ ಮಿತ್ರರೇ, ನಾವು ಯಾವ ಗುರುಗಳಾಗಲಿ, ನಮಗಿಷ್ಟ ಬರುವ ಯಾವುದೇ ಗುರುಗಳಾಗಲಿ, ಯಾವುದೇ ಜಾತಿಯವರಾಗಲಿ, ಯಾವುದೇ ಧರ್ಮದವರಾಗಲಿ, ನಾವು ಆ ಗುರುಗಳಿಗೆ ಸಮರ್ಪಿತ ಭಾವದಂದಿದ್ದರೆ ಅವರು ಯಾವುದೇ ರೂಪದಲ್ಲಿ ಬಂದು ನಮಗೆ ಗೈಡ್ ಮಾಡ್ತಾರೆ. ಆದರೆ ನನ್ನ ಗುರುಗಳು ಮಹಾವತಾರ ಬಾಬಾಜಿಯವರು ಬಹಳಷ್ಟು ದಿವ್ಯ ಪುರುಷರನ್ನು ದರ್ಶನ ಮಾಡ್ತಾ
ಅವರಿಗೆ ನನ್ನನ್ನು ಒಪ್ಪಿಸ್ತಾ ಅವರು ನನಗೆ ಮುಂದಿನ ಹಾದಿಯನ್ನು ತೋರಿಸ್ತಾ ನನ್ನ ಜೀವನದಲ್ಲಿ ಚಮತ್ಕಾರಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಈ ಕ್ಷಣ ನಾನು ಏನಾದರೂ ಎಷ್ಟು ವಿಷಯಗಳನ್ನು ಮಾತಾಡ್ತಾ ಇದ್ದೀನಿ ಅಪ್ಪ ಅಂದರೆ ಎಲ್ಲ ನನ್ನ ಗುರುಗಳ ಅನುಗ್ರಹದಿಂದ. ನಾನಂತೂ ಕಂಪ್ಲೀಟಾಗಿ ನನ್ನ ಗುರುಗಳಿಗೆ ಶರಣಾಗತಿಯಾಗಿದ್ದೇನೆ. ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನೆಲನ್ನು ಸಪೋರ್ಟ್ ಮಾಡಿ, ನನ್ನನ್ನು ಆಶೀರ್ವದಿಸಿ. ಜೈ ಮಹಾವತಾರ್ ಬಾಬಾಜಿ.